ಗುಡ್ ನ್ಯೂಸ್, ಗುಡ್ ನ್ಯೂಸ್, ಗುಡ್ ನ್ಯೂಸ್. ಇತ್ತೀಚೆಗೆ ಭಾರಿ ಏರಿಕೆಯಾಗಿದ್ದ ಚಿನ್ನದ ಬೆಲೆ, ಈರುಳ್ಳಿ ಬೆಲೆ ಮತ್ತು ಪೆಟ್ರೋಲ್ ಬೆಲೆಯಲ್ಲಿ ಇಂದು ಭಾರಿ ಕುಸಿತ ಕಂಡಿದೆ. ಇದರಿಂದ ಸಾಮಾನ್ಯ ಜನರು ನಿಟ್ಟುಸಿರು ಬಿಡುವಂತಾಗಿದೆ. ಚಿನ್ನದ ಬೆಲೆ ಎಷ್ಟು ಕಡಿಮೆಯಾಗಿದೆ? ಈರುಳ್ಳಿ ಬೆಲೆ ಇಷ್ಟೊಂದು ಕಡಿಮೆಯಾಗಲು ಕಾರಣವೇನು? ಈರುಳ್ಳಿ, ಚಿನ್ನ ಮತ್ತು ಪೆಟ್ರೋಲ್ನ ಬೆಲೆ ಮತ್ತಷ್ಟು ಕಡಿಮೆ ಆಗಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋನ ತಪ್ಪದೇ ಲೈಕ್ ಮಾಡಿ. ಕಳೆದ 15 ದಿನಗಳಿಂದ ಭಾರತದಲ್ಲಿ ಈರುಳ್ಳಿಯದ್ದೇ ಮಾತಾಗಿತ್ತು. 150 ಗಡಿ ದಾಟಿದ್ದ ಈರುಳ್ಳಿ ಬೆಲೆ 200 ರೂಪಾಯಿ ಸಮೀಪಿಸಿತ್ತು. ಹೋಟೆಲ್ಗಳಲ್ಲಿ, ಢಾಬಾಗಳಲ್ಲಿ ಎಲ್ಲಿ ನೋಡಿದ್ರೂ ಸಹ ಈರುಳ್ಳಿನ ಕೇಳಲೇಬೇಡಿ ಅಂತಿದ್ರು. ಈಗ ಈ ಈರುಳ್ಳಿ ಬೆಲೆ ಬರೋಬ್ಬರಿ 70 ರೂಪಾಯಿ ಕೆಜಿಗೆ ಇಳಿದಿದೆ. ಇದಕ್ಕೆ ಮುಖ್ಯ ಕಾರಣ, ಈಜಿಪ್ಟ್ನಿಂದ ಬರೋಬ್ಬರಿ 30 ಲಕ್ಷ ಟನ್ನಷ್ಟು ಈರುಳ್ಳಿ ಬೆಂಗಳೂರಿಗೆ ಬಂದು ಇಳಿದಿದೆ. ಇನ್ನು 1 ಅಥವಾ 2 ದಿನಗಳಲ್ಲಿ ನಿಮಗೂ ಕೂಡ ಇದೇ ಬೆಲೆಯಲ್ಲಿ ಈರುಳ್ಳಿ ಸಿಗಲಿದೆ. ಮತ್ತೊಂದೆಡೆ, ಪ್ರತಿದಿನವೂ 30 ಪೈಸೆ 50 ಪೈಸೆ ಏರುತ್ತಿದ್ದ ಪೆಟ್ರೋಲ್ನ ಬೆಲೆಯೂ ಕೂಡ ಕಳೆದ 2 ದಿನಗಳಿಂದ ಇಳಿದಿದೆ. ಬೆಂಗಳೂರಿನಲ್ಲಿ ಇವತ್ತಿನ ಪೆಟ್ರೋಲ್ನ ಬೆಲೆ 77 ರೂಪಾಯಿ 52 ಪೈಸೆ ಆಗಿದೆ. ಮತ್ತೊಂದೆಡೆ 40,000 ರೂಪಾಯಿ ಗಡಿ ದಾಟಿ ಚಿನ್ನ ಇರುವುದನ್ನ ಜನ ಮರೆತು ಬಿಡಬೇಕು ಅನ್ನುವ ಮಟ್ಟಿಗೆ ಚಿನ್ನದ ಬೆಲೆ ಏರಿತ್ತು. ಪ್ರಪಂಚದಲ್ಲೇ ಭಾರತದಲ್ಲಿ ಇರುವಷ್ಟು ಚಿನ್ನ ಯಾವ ದೇಶದಲ್ಲೂ ಇಲ್ಲ. ಅದರಲ್ಲೂ ಕೂಡ ಮಹಿಳೆಯರಂತೂ ಯಾವುದೇ ಹಬ್ಬಕ್ಕೂ, ಫಂಕ್ಷನ್ಗಳಿಗೂ, ಸಮಾರಂಭಗಳಿಗೆ ಪದೇ ಪದೇ ಚಿನ್ನ ಖರೀದಿ ಮಾಡ್ತಾರೆ. ಇಷ್ಟೊಂದು ಗಗನಕ್ಕೇರಿದ ಚಿನ್ನದ ಬೆಲೆ ಈಗ ಪ್ರತಿದಿನ ಇಳಿಯುತ್ತಿದೆ. ಹಲವರು ನಾವು ಮಾಡುವ ವಿಡಿಯೋವನ್ನ ಫೇಕ್, ಸುಳ್ಳು ಸುದ್ದಿ ಅಂತೆಲ್ಲ ಕಮೆಂಟ್ ಮಾಡ್ತಾರೆ. ಆ ರೀತಿ ಮಾಡುವ ಮುನ್ನ ಗೂಗಲ್ನಲ್ಲಿ ಬೆಲೆ ಎಷ್ಟಿದೆ ಎಂದು ಪರೀಕ್ಷಿಸಿ ನಂತರ ನೀವು ಕಮೆಂಟ್ ಮಾಡಿ. ಇವತ್ತಿನ 1 ಗ್ರಾಂ ಒಡವೆ ಚಿನ್ನದ ಬೆಲೆ 1 ಗ್ರಾಂಗೆ 3,545 ರೂಪಾಯಿ ಆಗಿದೆ. ಚಿನ್ನದ ಬೆಲೆ ಇಷ್ಟೊಂದು ಇಳಿಯಲು ಕಾರಣವೇನೆಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನಕ್ಕೆ ಡಿಮ್ಯಾಂಡ್ ಕಡಿಮೆಯಾಗುತ್ತಿದ್ದು ಷೇರುಪೇಟೆ ಹತ್ತುತ್ತಿರುವ ಕಾರಣ ಚಿನ್ನ ಇಷ್ಟೊಂದು ಇಳಿಯುತ್ತಿದೆ. ಡಿಸೆಂಬರ್ ಅಂತ್ಯದ ವೇಳೆಗೆ ಚಿನ್ನದ ಬೆಲೆ ಮತ್ತಷ್ಟು ಇಳಿಯುತ್ತದೆ ಎಂದು ಆರ್ಥಿಕ ತಜ್ಞರು ವಿಶ್ಲೇಷಿಸಿದ್ದಾರೆ. ನಿಮಗೆ ಈರುಳ್ಳಿ, ಪೆಟ್ರೋಲ್ ಮತ್ತು ಚಿನ್ನ ಈ ಮೂರರಲ್ಲಿ ಯಾವುದರ ಬೆಲೆ ಕಡಿಮೆಯಾದರೆ ನಿಮಗೆ ಖುಷಿಯಾಗುತ್ತೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.